ಮೂಡಿಗೆರೆಯಲ್ಲಿ ಏನ್ ಮಾಡ್ತಾರೆ ಕುಮಾರಸ್ವಾಮಿ ಬಿಜೆಪಿಯಲ್ಲಿ ಟಿಕೆಟ್ ನೀಡಿದ್ರೆ ಸ್ವಪಕ್ಷದವರೇ ಸೋಲಿಸ್ತಾರ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ರೆ ಕುಮಾರಸ್ವಾಮಿ ಗೆಲ್ತಾರ ಕೊನೆ ಕ್ಷಣದಲ್ಲಿ ಜೆಡಿಎಸ್ ಗಾಳ ಹಾಕುತ್ತಾ ಕುಮಾರಸ್ವಾಮಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಂ ಪಿ ಕುಮಾರಸ್ವಾಮಿ ಮೂಡಿಗೆರೆಯಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವ ಬಿ ಜೆ ಪಿ ಶಾಸಕ ಇಡೀ ರಾಜ್ಯದಲ್ಲಿ ಎಂ ಪಿ ಕುಮಾರಸ್ವಾಮಿ ಅವರು ಪಾಪ ವ್ಯಕ್ತಿಯಾಗಿ ತುಂಬ ಒಳ್ಳೆಯವರು ಪಾಲಿಶ್ಡ್ ಲೈಫ್ನ ಲೀಡ್ ಮಾಡಕ್ಕೆ ಬರಲ್ಲ ಸುಮ್ಮ ತಮ್ಮ ಮಾತಿನೇ ಎಡವರ್ಟ್ ಮಾಡ್ಕೊತಾರೆ ಒಂದಷ್ಟು ಜನರು ವಿರೋಧ ಎದುರಿಸ್ತಾರೆ ಎಲ್ಲರ ಪರವಾಗಿ ನಾನು ಇದ್ದೀನಿ ಅಂತಾರೆ ಅವ್ರಿಗೆ ಗೊತ್ತಿಲ್ಲದೆ ಒಂಥರ ಬಣ ಬಡಿದಾಟ ಶುರು ಆಗ್ಬಿಟ್ಟಿರುತ್ತೆ ಇದೀಗ ಕುಮಾರಸ್ವಾಮಿಗೆ ಟಿಕೆಟನ್ನು ಕೊಡಬಾರ್ದು ಬಿ ಜೆ ಪಿ ಯಾತ್ರೆ ಬಂದಾಗ ಯಡಿಯೂರಪ್ಪ ಅವರ ಕಾರನ್ನು ಅಡ್ಡ ಹಾಕಿದ್ದೇನೋ ಆ ವಿಜಯ ಸಂಕಲ್ಪ ಯಾತ್ರೆಯನ್ನು ತಡೆದಿದ್ದೇನೋ ಒಂದಷ್ಟು ಗೊಂದಲಗಳು ಆದರೆ ಯಡಿಯೂರಪ್ಪ ಅವರು ಮಾತಾಡ್ತಾ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರು ಎಲ್ಲೂ ಕೂಡ ಟಿಕೆಟ್ ವಿಚಾರವನ್ನು ಕೊಡ್ತೀವಿ ಕೊಡಲ್ಲ ಯಾವುದೂ ಕ್ಲಾರಿಟಿ ಕೊಡಲಿಲ್ಲ ಆದರೆ ಕುಮಾರಸ್ವಾಮಿಯವರು ವ್ಯಕ್ತಿಯಾಗಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಕುಮಾರಸ್ವಾಮಿಗೆ ಬಿ ಜೆ ಪಿ ಟಿಕೆಟ್ ಕೊಡಬೇಕಾ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಯವರ ಸೋಲಿಸ್ತಾರಾ ಅನ್ನೋ ಚರ್ಚೆ ನಡುವೆ ಕುಮಾರಸ್ವಾಮಿಯನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕೂ ಆಗಲ್ಲ ಒಂದು ಕಡೆ ಕಾಂಗ್ರೆಸ್ಸಲ್ಲಿನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ಜೆ ಡಿ ಎಸ್ ಅಲ್ಲಿ ಒಂದಷ್ಟು ಗೊಂದಲಗಳಿವೆ ಈಗ ಕುಮಾರಸ್ವಾಮಿ ಏನು ಮಾಡ್ತಾರೆ ಅಂತ ಮಾತಾಡದೆ ಬೆಳಿಗ್ಗೆ ಏನ್ ಹೇಳೋದು ಬ್ರದರ್ ಅಣ್ಣ ಒಂದಷ್ಟು ಗೊಂದಲಗಳಿದೆ ನನ್ನ ವಿರೋಧಿಸೋ ಕೆಲವೇ ಕೆಲವರು ಮಾತ್ರ ಈ ರೀತಿ ಮಾಡ್ತಾವ್ರೆ ಆದ್ರೆ ನನಗೆ ಬಿಜೆಪಿಯಲ್ಲಿ ಬೆಲೆ ಇದೆ ಬಿಜೆಪಿಯ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರು ನಾನ್ ನಿಲ್ಲಬೇಕು ಅಂತ ಹೇಳ್ತಾವ್ರೆ ನೋಡೋಣ ಪಕ್ಷ ಏನ್ ಡಿಸೈಡ್ ಮಾಡುತ್ತೆ ವಿಷಯ ಗೊತ್ತಿಲ್ಲ ಯಾವುದೋ ಮೀಡಿಯಾ ಮುಂದೆ ಹರ್ಚ್ಕೊಂಡು ಬಡದಾಡ್ಕೊಂಡು ಕೂಕ್ ಎಲ್ಲ ಚೇಂಜಸ್ ಆಗ್ಬಿಡೋದು ಎನಿ ಕ್ಷೇತ್ರ ಎನಿ ಪಾರ್ಟಿ ಹೌದು ಪಾರ್ಟಿ ಅವ್ರಿಗೂ ಗ್ರಿಪ್ ಇರ್ತದೆ ವಿರೋಧ ಮಾಡ್ತಾರ ಯಾರು ಯಾರು ಅಂತ ನಿಜವಾಗಿಯೂ ವಾಸ್ತವವಾಗಿ ವಿರೋಧ ಇದ್ರೆ ಟಿಕೆಟೇ ಕೊಡಲ್ಲ ಅವ್ರಿಗೆ ಹೌದು ಅದು ಪ್ಲಾಂಡು ಕೆಲವರು ಅವ್ರು ಹೇಳಲ್ಲ ಹಲವರಾದ್ರೆ ಡೇಂಜರು ಕೆಲವರು ಕೆಲವರಾದ್ರೆ ಪಾಸ್ ಆಯ್ತಾರೆ ಹೌದು ಬಟ್ ಆದರೂ ವೋಟ್ ಕವ್ ಏನಾಗುತ್ತೆ ಪಾಟೀಲ್ ಡ್ಯಾಮೇಜ್ ಇದೆ ಅಂತ ಗೊತ್ತಾದಾಗ ಅದು ಡ್ಯಾಮೇಜ್ ಆಗುತ್ತೆ ಸೊ ನೋಡಬೇಕು ಎಂ ಪಿ ಕುಮಾರ್ ನೀವು ಹೇಳೋದಲ್ಲ ಸ್ಮಾರ್ಟ್ ಅಲ್ಲ ಲೋಕಲ್ಲು ಹೌದು ಬೆಣ್ಣೆ ಹೆಂಗ್ ಮಾತಾಡಕ್ ಬರಲ್ಲ ಸಂಭಾಳ್ಸಕ್ ಬರಲ್ಲ ಎಷ್ಟೋ ಜನ ಎಷ್ಟೆಷ್ಟೋ ಮೇಂಟೈನ್ ಮಾಡ್ತಾರೆ ಅಂದ್ರೆ ಸಮಸ್ಯೆಗಳನ್ನ ಸಮಸ್ಯೆಗಳನ್ನ ಇವ್ರು ಯಾವ್ದು ಮೇಂಟೈನ್ ಮಾಡ್ತಾ ಕರೆಕ್ಟ್ ಆಗಿ ಸಮಸ್ಯೆ ಒಂದು ಎರಡು ಸಮಸ್ಯೆಗಳೇ ದೊಡ್ಡದಾಗ ಆಚೆ ಆಗ್ಬಿಡ್ತಾವ್ ಎರಡು ಪ್ರಾಬ್ಲಮ್ಗಳೇ ಆಚೆ ಬಂದ್ಬಿಡ್ತಾವ ಇವರು ಇನ್ನೋಸೆಂಟ್ ಆದ್ರೆ ಎಮ್ ಎಲ್ ಎ ಆದ್ಮೇಲೆ ಬುದ್ಧಿವಂತರ ಆಗ್ಬೇಕಾಯ್ತು ಬುದ್ಧಿವಂತಕ್ಕೆ ಬುದ್ಧಿವಂತರ ಇರ್ಬೇಕು ಅನ್ನೋದು ಇದೇ ಕಾರಣಕ್ಕೆ ಅಮಾಯಕರ ರೀತಿ ಇರೋದು ಅಮಾಯಕ ಅಂತರ ಇರೋದು ಇದು ಯಾವ್ದು ಒಳ್ಳೇದಲ್ಲ ಬಟ್ ಎಂ ಪಿ ಕುಮಾರಸ್ವಾಮಿ ಯಡಿಯೂರಪ್ಪ ಕೂಡ ಇಳಿದವ್ರು ಹಂಗಾಗದ್ರು ಅಲ್ಲಿ ಅವತ್ತು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಇದಾಗ್ತಿರ್ಲಿಲ್ಲ ಬಟ್ ಬಿ ಜೆ ಪಿ ಒಂದ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಏನ್ ಬೇಕಾದ್ರು ಆಗ್ಬೋದು ಬಟ್ ಇವ್ರ ಇವರು ಪಿಯಿಂದ ಇವ್ರನ್ನ ತಗದ ಟಿಕೆಟ್ ಕೊಡಲ್ಲ ಅಂದ್ರೆ ಕುಮಾರಣ್ಣ ಕ್ಯಾಚ್ ಟಿಕೆಟ್ ಕೊಡ್ತಾರ ಬಿಡ್ತಾರ ಅಂತೆಂಡ್ರಿ ಕ್ಯಾಚ್ ಹಾಕಳ ಕಾಯ್ತವ್ರಂತೆ ಕಾಂಗ್ರೆಸ್ ಶಿವಣ್ಣ ಲಾಲೆ ನಿಂಗ ಏನೋ ಅನೌನ್ಸ್ ಮಾಡೋರು ನೀನ್ ಏನು ಇವ್ರು ಕರ್ಕತ್ತಾರೆ ಅಂತ ಹೇಳ್ತೀಯ ನಾನೇ ಹೇಳ್ತಾರ ಪಾರ್ಟಿ ಕರ್ಕತ್ತಾರೆ ಅಂತ ಅಷ್ಟೇ ಕೊಡ್ತಾರೆ ಅಂತಲ್ಲ ಗೊಡದು ಬಿಡದು ಕುಮಾರಸ್ವಾಮಿ ಅವರು ಬಿಟ್ಟು ವಿಚಾರ ಹೌದು ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ನೀವು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರ ಹಾಗೆ ವಿಡಿಯೋನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಮೆಸೇಜ್ ನಮ್ಮ ಕಳಕಳಿ ಯೋಗ್ಯರ ಆಯ್ಕೆ ಮಾಡಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ವಿಧಾನಸೌಧದಲ್ಲಿ ಯೋಗ್ಯರು ಬರಲಿ ಯೋಗ್ಯರು ಕೂತ್ಕೊಳ್ಳಿ ಅವ್ರ ಜಾತಿ ಧರ್ಮ ಪಾರ್ಟಿ ಯಾವ್ದು ನೋಡಕೋಬೇಡಿ ಹಣ ಗಿಣ ಎಲ್ಲ ನೋಡಕ್ ಹೋಗ್ಬೇಡಿ ಗುಣ ನೋಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಯೋಗ್ಯರ್ಗೆ ಓಟ್ ಹಾಕಿ ನಿಮ್ಮ ಓಟು ಯಾರೋ ಲೂಟಿ ಮಾಡೋನ್ಗೆ ಯಾರೋ ಕ್ರಿಮಿನಲ್ ಬಡಿ ಮಗನ್ಗೆ ಪಪ್ಪಿ ಬಡ್ಡೆ ತೋಕ್ಕೆಲ್ಲ ಓಟ್ ಹಾಕ್ಬೇಡಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ